ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ನಗರದ ಮಿನಿ ವಿಧಾನಸೌಧದಲ್ಲಿ ಇಂದು ಕೋವಿಡ್ 19 ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬ್ಯೂಟಿಷಿಯನ್ಸ್ಗಳಿಗೆ ಸರ್ಕಾರದಿಂದ ಬ್ಯೂಟಿಷಿಯನ್ ಸಂಘದ ಪದಾಧಿಕಾರಿಗಳು ಸಹಾಯಧನ ಕೋರಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಜಮಖಂಡಿಯ ತಹಶೀಲ್ದಾರರು ಸಂಜಯ್ ಇಂಗ್ಲೆ ಮುಖಾಂತರ ಮತ್ತು ನಗರಸಭೆಯ ಪೌರಾಯುಕ್ತರಾದ ರಾಮಕೃಷ್ಣ ಸಿದ್ದನ್ಗೋಳ ಇವರ ಮುಖಾಂತರ ಸಂಘದ ಅಧ್ಯಕ್ಷರಾದ ಉಮಾದೇವಿ ಮತ್ತು ಉಪಾಧ್ಯಕ್ಷರಾದ ಪದ್ಮಾ ಹಜಾರೆ ಇವರ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು. ಆಗ ನಾವು ಬಾಡಿಗೆ ಅಂಗಡಿಗಳನ್ನ ಹಿಡ್ಕೊಂಡಿದ್ದೀವಿ. ಬಾಂಗಡಿಗಳು ಭಾಳ ದುಬಾರಿ ಇರೋದ್ರಿಂದ ನಮಗೆ ಕಷ್ಟದ ಜೀವನ ಸಾಗಿಸ್ಬೇಕಾಗಿ ಬಂದೈತಿ. ಅದಕ್ಕಾಗಿ ಕೆಲವೊಂದು ನಮ್ಮ ಬ್ಯೂಟಿಷಿಯನ್ಗಳು ಒಳಗೊಳಗೆ ಮನೆ ಒಳಗೆ ತುಡುಗಿಲಿಂತ ಬ್ಯೂಟಿ ಪಾರ್ಲರ್ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಯಾರ. ಇದರಿಂದ ನಮಗೆ ಭಯ ಬರತೈತಿ. ನಮ್ಗೆ ಯಾವುದೇ ರೀತಿ ತರಬೇತಿಯನ್ನು ಸರ್ಕಾರದಿಂದಾಗಲಿ ನಗರಸಭೆಯಿಂದಾಗಲಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ದಾಗಲಿ ಯಾವುದೇ ರೀತಿ ತರಬೇತಿ ಆಗಲಿ ಜಾಗೃತಿಯನ್ನು ಮೂಡಿಸಿಲ್ಲ, ಸ್ಯಾನಿಟೈಸ್ ಕೊಟ್ಟಿಲ್ಲ, ನಮಗೆ ಮಾಸ್ಕ್ ಕೊಟ್ಟಿಲ್ಲ. ನಾವು ಬಹಳ ಕಷ್ಟ ಸಮಯದಾಗ ಇರೋದ್ರಿಂದ ನಾವು ಇವತ್ತಿನ ದಿನ ತಹಸೀಲ್ದಾರ್ ಸಾಹೇಬರಿಗೆ ನಗರಸಭಾ ಪೌರಾಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ದಯಮಾಡಿ ಪತ್ರಿಕಾ ಮಾಧ್ಯಮದವರು, ಟಿ ವಿ ಮಾಧ್ಯಮದವರು ಎಲ್ಲರೂ ನಮ್ಮ ಬ್ಯೂಟಿ ಪಾರ್ಲರ್ದವ್ರ ಕಡೆಯೂ ಒಂದು ಸ್ವಲ್ಪ ಗಮನ ಹರಿಸಿ ಸರ್ಕಾರ ಗಮನಕ್ಕೆ ತರಬೇಕು, ನಮ್ಮ ಕಷ್ಟಗಳನ್ನು ದೂರ ಮಾಡಬೇಕಂಥೇಳಿ ನಿಮ್ಮಲ್ಲಿ ನಾವು ಕಳಕಳಿಯ ವಿನಂತಿ ಮಾಡ್ಕೋತೀವಿ. ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನಾವು ಇಲ್ಲಿ ಕೇಳ್ಕೊಳ್ಳೋದಂದರೆ, ನಮ್ಮಲ್ಲಿ ಬ್ಯೂಟಿ ಪಾರ್ಲರ್ ಬಂದ್ ಮಾಡಿ 2 ತಿಂಗಳಾಯಿತು, ಇನ್ನೂವರೆಗೂ ನಾವು ಓಪನ್ ಮಾಡಿಲ್ಲ. ಎಷ್ಟೋ ನಮ್ಮ ಫ್ಯಾಮಿಲಿಗಳೆಲ್ಲ ಬ್ಯೂಟಿ ಪಾರ್ಲರ್ ಮೇಲೇ ಡಿಪೆಂಡ್ ಆಗಿದ್ದಾವೆ. ಇದರಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ಬಂದ್ ಮಾಡಬೇಕಾದ್ರೆ ನಮ್ಗೆ ಬೇಗ ಹೇಳಿದ್ರು ಎಲ್ಲರೂ ಬಂದ್ ಮಾಡ್ರಿ ಅಂತ. ಅದೇ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಗೆ ಇನ್ನೂ ಯಾವ ಪರ್ಮಿಷನ್ನು ಇಲ್ಲ. ಎಲ್ಲರೂ ಅದರಿಂದ ಅನಾನುಕೂಲತೆಗಳು ಹೆಚ್ಚಿಗೆ ಆಗಿದೆ, ಅನುಕೂಲಗಳು ಕಡಿಮೆ ಆಗಿರೋದ್ರಿಂದ ನಮ್ಗೆ ಎಲ್ಲರೂ ಸ್ವಲ್ಪ ಧನ ಸಹಾಯದ ಆಗಲಿ. ನಾವೆಲ್ಲರಿಗೂ ಲೆಟ್ರೇ ಕೊಟ್ಟೆ ತಹಸೀಲ್ದಾರ್ ಆಫೀಸಿಗೆ ಮತ್ತು ಕಮಿಷನರ್ಗೆ. ಇದರಿಂದ ನಮ್ಗೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ನಾವೆಲ್ಲರೂ ಅಪೇಕ್ಷೆಯಿಂದ ಕೇಳ್ಕೊಳ್ತೀವಿ. 2 ತಿಂಗಳಾಯಿತು, ಇನ್ನೂವರೆಗೂ ಯಾರೂ ಓಪನ್ ಮಾಡಿಲ್ಲ. ಎಲ್ಲರೂ ಸರ್ಟಿಫಿಕೇಟ್ ಇದ್ದವು, ಎಲ್ಲರೂ ಅಂಗಡಿ ಇದ್ದವು, ಬಾಡಿಗೆ ತುಂಬ ದೊಡ್ಡದಿದೆ.